ಕೊಡಗು ಪ್ರಕೃತಿ ಸೌಂದರ್ಯದ ತವರು. ಹಚ್ಚ ಹಸಿರಿನ ಸಸ್ಯಶ್ಯಾಮಲೆಯ ಮಡಿನಲ್ಲಿರುವ ಈ ಮಂಜಿನ ನಗರಿ ಅದೆಷ್ಟೋ ಯೋಧರನ್ನು, ಅಪ್ರತಿಮ ಕ್ರೀಡಾಪಟುಗಳನ್ನು ದೇಶಕ್ಕೆ ಕೊಡುಗೆ ನೀಡಿದೆ. ರಾಬಿನ್ ಉತ್ತಪ್ಪ, ಅಶ್ವಿನಿ ಪೊನ್ನಪ್ಪ, ರೋಹನ್ ಬೋಪಣ್ಣ, ಸುನಿಲ್, ವಿ ಆರ್ ರಘುನಾಥ್, ಹೀಗೆ ಕ್ರೀಡೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದವರ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಈ ಸಾಧಕರ ಪಟ್ಟಿಗೆ ಇನ್ನೊಂದು ಸೇರ್ಪಡೆ, ಭವ್ಯ. ಅನೇಕರಿಗೆ ಅಪರಿಚಿತವಾದ ಬೇಸ್ಬಾಲ್ ಕ್ರೀಡೆಯಲ್ಲಿ ಸದ್ಯ ಭಾರತ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುತ್ತಿರುವ ಸಾಧಕಿ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ ಸುರೇಶ್ ಹಾಗೂ ಇಂದಿರಾ ದಂಪತಿಗಳ ಮುದ್ದಿನ ಮಗಳು ಈ ಭವ್ಯ. ಈ ಕೊಡಗಿನ ಕುವರಿ ಭವ್ಯಾಳದ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಸಾಮಾನ್ಯವಾಗಿ ಎಲ್ಲರೂ ಒಂದು ಕ್ರೀಡೆಯಲ್ಲಿ ನಿಪುಣರಾಗಿರುತ್ತಾರೆ. ಆದರೆ ಭವ್ಯ ಹ್ಯಾಂಡ್ಬಾಲ್, ಸಾಫ್ಟ್ಬಾಲ್, ಬೇಸ್ಬಾಲ್, ಹಾಕಿ, ವಾಲಿಬಾಲ್ ಹೀಗೆ ಎಲ್ಲ ಕ್ರೀಡೆಯಲ್ಲೂ ಸಹ ತನ್ನ ಸಾಧನೆಯನ್ನು ಚಿಮ್ಮಿಸಿದ್ದಾಳೆ. ಮೂಡಬಿದ್ರೆಯ ಆಳ್ವಾಸ್ ಕಾಲೇಜಿನಲ್ಲಿ ಪದವಿ ವಿದ್ಯಾಭ್ಯಾಸ ಮುಗಿಸಿ ಸದ್ಯ ಪೂರ್ಣಕಾಲಿಕ ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಭಾರತ ತಂಡದಲ್ಲಿ ಸ್ಥಾನ ಪಡೆದು ಯಶಸ್ವಿಯಾಗಿದ್ದಾಳೆ. ನಮಸ್ಕಾರ ವೀಕ್ಷಕರೇ, ಸಾನಿಯಾ ಮಿರ್ಜಾ, ಮಿಥಾಲಿ ರಾಜ್, ಪಿ ವಿ ಸಿಂಧು, ಭವ್ಯ, ಏನಪ್ಪ ದೊಡ್ಡ ಸೆಲೆಬ್ರಿಟಿಗಳ ನಡುವೆ ಭವ್ಯ ಅಂತ ಹೆಸರು ಹೇಳಿದ್ದೀರಾ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಹೌದು, ಕೊಡಗು ಜಿಲ್ಲೆಯಲ್ಲಿ ಹುಟ್ಟಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನಕ್ಕೆ ಆಗಮಿಸಿ ಕ್ರೀಡೆಯಲ್ಲಿ ಅದೆಷ್ಟೋ ಸಾಧನೆ ಮಾಡಿ ಇದೀಗ ಭಾರತ ತಂಡವನ್ನು ಪ್ರತಿನಿಧಿಸುತ್ತಿರುವಂತಹ ಆಳ್ವಾಸಿನ ಹೆಮ್ಮೆಯ ಕ್ರೀಡಾಪಟು ಭವ್ಯರವರು ಇಂದಿನ ನಮ್ಮ ವಿಶೇಷ ಸಂದರ್ಶನಕ್ಕೆ ಆಗಮಿಸಿದ್ದಾರೆ. ಈ ಒಂದು ಸಂದರ್ಶನಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಥ್ಯಾಂಕ್ ಯು. ಭವ್ಯ, ನೀವೀಗ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಅದು ಬೇಸ್ಬಾಲಲ್ಲಿ. ಆಳ್ವಾಸ್ ಶಿಕ್ಷಣದಲ್ಲಿ 3 ವರ್ಷಗಳ ಕಾಲ ಓದಿ ಈ ಒಂದು ಬೇಸ್ಬಾಲಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಈಗ ಎಲ್ಲ ಕಡೆಯಿಂದ ನಿಮಗೆ ತುಂಬ ಆದಂತಹ ಶುಭಾಶಯಗಳೆಲ್ಲ ಸಿಗ್ತಾ ಇರ್ಬೋದು. ಈ ಒಂದು ಟೈಮಲ್ಲಿ ನಿಮಗೆ ಏನು ಅನಿಸ್ತಾ ಇದೆ? ಆ್ಯಕ್ಚುಲಿ ಖುಷಿಯಾಗುತ್ತೆ ಸರ್, ಆಳ್ವಾಸ್ ಶಿಕ್ಷಣ ಸಂಸ್ಥೆಯು ಕ್ರೀಡಾಪಟುಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಿದ್ದಾರೆ. ಸೊ ನಾನು ಅಲ್ಲಿ ಕಾವೇರಿ ಕಾಲೇಜಲ್ಲಿ, ವಿರಾಜಪೇಟೆಯ ತಾಲೂಕಿನ ಕಾವೇರಿ ಕಾಲೇಜಲ್ಲಿ ಓದಿ ಅಲ್ಲಿ ಆಲ್ಮೋಸ್ಟ್ ನಾನು ಎಲ್ಲ ಇವೆಂಟ್ ಆಡ್ತಿದ್ದೆ. ಬಟ್ ಮೇಯ್ನಲ್ಲಿ ಹ್ಯಾಂಡ್ಬಾಲ್ ಮತ್ತು ಹಾಕಿಯಲ್ಲಿ ಗೋಲ್ ಕೀಪಿಂಗ್ ಮಾಡ್ತಿದ್ದೆ. ಸೊ ಹ್ಯಾಂಡ್ಬಾಲಲ್ಲಿ ಸ್ಟೇಟ್ ಲೆವೆಲ್ ಆಡಿದ್ದೀನಿ ಅಷ್ಟೇ. ಓಕೆ, ನೀವು ಹ್ಯಾಂಡ್ಬಾಲ್ ಮತ್ತು ಹಾಕಿ, ಥ್ರೋಬಾಲ್ ಇದೆಲ್ಲ ಆಡ್ತಾ ಇದ್ದವರು, ಆಳ್ವಾಸ್ ನೀವು ಎಂಟ್ರಿ ಕೊಟ್ಟಿದ್ದು ಕೂಡ ಹ್ಯಾಂಡ್ಬಾಲಲ್ಲಿ. ಆಳ್ವಾಸಿಂದ ನೀವು 3 ವರ್ಷ ಸ್ಟಡೀಸ್ ಮುಗಿಸಿ ಇದೀಗ ನೀವು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿರೋದು ಬೇಸ್ಬಾಲಲ್ಲಿ, ಹೇಗಾಯ್ತು ಒಂದು ಜರ್ನಿ? ಹಾಕಿ, ಥ್ರೋಬಾಲ್, ಸಾಫ್ಟ್ಬಾಲ್ ಇದೆಲ್ಲ ಬಿಟ್ಟು ಬೇಸ್ಬಾಲಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಯಾವ ಥರ ಇತ್ತು ಒಂದು ಜರ್ನಿ? ಅದೇ ಪಿ ಯು ಸಿ ಮುಗಿದ ಕೂಡಲೇ ನಾನು ಆಳ್ವಾಸಲ್ಲಿ ಸೆಲೆಕ್ಷನ್ ಟ್ರಯಲ್ಸ್ಗೆ ಹೋಗಿದ್ದೆ. ಸೊ ಅಲ್ಲಿ ಹ್ಯಾಂಡ್ಬಾಲ್ ಸೆಲೆಕ್ಷನ್ ಟ್ರಯಲ್ಸ್ ಕೊಟ್ಟೆ. ಅಲ್ಲಿಂದ ಅದರಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಹ್ಯಾಂಡ್ಬಾಲಿಂದ. ಸೊ ಅಲ್ಲಿ ಆಳ್ವಾಸ್ ಜಾಯ್ನ್ ಆದ ತಕ್ಷಣ ನಾನು ಸಾಫ್ಟ್ಬಾಲ್ ಅಲ್ಲಿ ಅಂದರೆ ಹೊಸ ಗೇಮ್ ನನಗೆ ಪರಿಚಯ ಆಯಿತು ನನ್ನ ಕೋಚ್ ಮುಖಾಂತರ. ಅದು ಚೇರ್ಮನ್ದು ಫೇವ್ರೆಟ್ ಗೇಮ್ ಅಂತ ಕೇಳ್ಪಟ್ಟೆ ನಾನು. ಸೊ ಅದರಿಂದ ನನ್ನ ಆ ಗೇಮಲ್ಲಿ ತುಂಬ ಹೆಚ್ಚು ಉತ್ಸಾಹ ಇತ್ತು ಕಲೀಲಿಕ್ಕೆ, ಏನು ಇನ್ ಹೊಸ ಗೇಮ್ ಅಲ್ವಾ ಕಲಿಯುವ ಅಂತ. ಸೊ ಜಾಯ್ನ್ ಆದ ಸ್ಟಾರ್ಟಿಂಗ್ ಇಯರ್ ಇಂದಲೇ ನಾನು ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಲ್ಲಿ ಅದರಿಂದ ನಾನು ನ್ಯಾಷನಲ್ಸ್ ಆಡಲಿಕ್ಕೆ ಸ್ಟಾರ್ಟ್ ಆಗಿದ್ದು. ಓಕೆ, ನೀವು ಚಿಕ್ಕ ವಯಸ್ಸಿಂದನೇ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ರಿ, ಅದೇ ರೀತಿ ಪಿ ಯು ಸಿ ಅಲ್ಲಿ ಕೂಡ ನೀವು ಹಾಕಿಯಲ್ಲಿ ಎಲ್ಲ ಸ್ಟೇಟ್ ಲೆವೆಲ್ ಆಡಿದ್ರಿ, ಆಳ್ವಾಸಿಗೆ ಬಂದು ನ್ಯಾಷನಲ್ ಆಡಿದ್ರಿ, ಅದೆಲ್ಲ ಬಿಟ್ಟು ಇದೀಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಚೀನಾಕ್ಕೆ ಹೋಗಿ ಬಂದ್ರಿ. ಈ ಒಂದು ಚೀನಾಕ್ಕೆ ಹೋಗಿ ಏಷ್ಯನ್ ಚಾಂಪಿಯನ್ಶಿಪ್ ಆಡಿದ ಅನುಭವ ಹೇಗಿತ್ತು ನಿಮಗೆ? ಹೇಳಬೇಕು ಅಂತಂದರೆ ಹೇಳ್ಬೋದು, ಬೇಸ್ಬಾಲ್ ಇಲ್ಲಿ ಯಾರಿಗೂ ಅಷ್ಟು ಗೊತ್ತಿರಲ್ಲ ಬೇಸ್ಬಾಲ್ ಗೇಮ್ ಬಗ್ಗೆ. ಕೊಡಗಲಾಗಲಿ ಬೇರೆ ಯಾವ ಇದರಲ್ಲಿ ಇಂಡಿಯಾದಲ್ಲಿ ಅಷ್ಟೊಂದು ಫೇಮಸ್ ಇಲ್ಲ. ಬಟ್ ನಾನು ಸಾಫ್ಟ್ಬಾಲ್ ಆಡಿದ್ರಿಂದ ನನಗೆ ಬೇಸ್ಬಾಲ್ ಅಷ್ಟೇನು ಟಫ್ ಅನಿಸ್ಲಿಲ್ಲ ಗೇಮ್ ಆಡಲಿಕ್ಕೆ. ಸೊ 3 ವರ್ಷ ಸಾಫ್ಟ್ಬಾಲ್ ಆಡಿ ಮತ್ತೆ ಡಿಗ್ರಿ ಕಂಪ್ಲೀಟ್ ಆದ ಕೂಡಲೇ ನಾನು ವರ್ಲ್ಡ್ ಕಪ್ ಇದ್ದು ಬ್ಯಾಂಗ್ಳೂರ ಸಾಯಿಯಲ್ಲಿ. ಸೊ ಅದೇ ಫಸ್ಟ್ ನಂದು ಬೇಸ್ಬಾಲ್ದು ಎಕ್ಸ್ಪೀರಿಯೆನ್ಸ್ ಆಗಿದ್ದಲ್ಲಿ ನನಗೆ. ನಾನು ಮುಂಚೆ ನಂಗೆ ಬೇಸ್ಬಾಲ್ದು ಏನೂ ಗೊತ್ತಿರಲಿಲ್ಲ, ಅದ್ರದ್ದು ರೂಲ್ಸ್ ಆಗಲಿ ಏನು. ಬಟ್ ಒಂದು ಮೈಂಡಲ್ಲಿತ್ತು ಸಾಫ್ಟ್ಬಾಲ್ ಸೇಮ್ ಪೊಸಿಷನ್ ಆಡ್ತಿದ್ದೆ ಫಸ್ಟ್ ಬೇಸ್. ಬಟ್ ಅದರಿಂದನೇ ನಾನು ಬೇಸ್ಬಾಲ್ ಆಡಿ ಅಂದರೆ ರೂಲ್ಸ್ ಯಾವ ಥರ ಕಲ್ತ್ಕೊಂಡು ಅದರಲ್ಲಿ ನಂಗೆ ಸೆಲೆಕ್ಷನ್ ಕೂಡ ಆಗಿತ್ತು ಲಾಸ್ಟ್ ಇಯರ್ ವರ್ಲ್ಡ್ ಕಪ್ಗೆ. ಓಕೆ, ಈಗ ಇಂಡಿಯಾ ಟೀಮ್ ರೆಪ್ರೆಸೆಂಟ್ ಮಾಡೋರು ತುಂಬ ಚಿಕ್ಕ ಏಜಿಂದನೇ ಒಂದೇ ಗೇಮ್ನ ಏಮ್ ಮಾಡಿಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ತುಂಬ ಕಷ್ಟಪಟ್ಕೊಂಡು ಒಂದು ಮ್ಯಾಚಲ್ಲಿ ಇಂಡಿಯಾ ಟೀಮ್ ರೆಪ್ರೆಸೆಂಟ್ ಮಾಡ್ತಾರೆ.
ನೀವು ಡಿಗ್ರಿ ತನಕ ಆ ಒಂದು ಬೇಸ್ಬಾಲ್ ಏನು ಅಂತ ಕೇಳಿಸ್ಕೊಂಡೇ ಇರಲಿಲ್ಲ. ತದನಂತರ ನೀವು ಈಗ ಅದನ್ನ ಹಾಡಿ ಕಲ್ತ್ಕೊಂಡು ಈ ಒಂದು 21 ವಯಸ್ಸಲ್ಲೇ ಇಂಡಿಯಾ ಟೀಮ್ ಹಾಡಿದ್ರಿ. ಸೊ ನೀವು ಅಲ್ಲಿ ಚೀನಾಗೆ ಹೋಗಿ ಅಲ್ಲಿ ನಮ್ಮ ಏಷ್ಯಾದ ಬೇರೆ ಟೀಮ್ಗಳ ಜೊತೆ ಕೂಡ ಹಾಡಿದ್ರಿ. ಅಲ್ಲಿ ಬೇರೆ ಟೀಮ್ ಜೊತೆ ಇದ್ದಂಥ ಒಂದು ಅನುಭವ ಅಲ್ಲಿ ಕಲ್ತ್ಕೊಂಡಿದ್ದೇನೆ ನೀವು? ಆ್ಯಕ್ಚುಲಿ ಎಲ್ಲರದ್ದು ಏಮ್ ಇರುತ್ತೆ, ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು. ಒಂದು ಈವೆಂಟ್ ಯಾವುದರಲ್ಲಿ ಅಂದ್ರೆ ಆಗಲಿ, ಅವ್ರು ಯಾವುದರಲ್ಲಿ ಆಡ್ತಿದ್ದಾರೆ ಅದರಲ್ಲಿ ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಅಂತ ಒಂದು ಏಮ್ ಇರುತ್ತೆ. ಬಟ್ ನಂದು ಅದೇ ಥರ ಇತ್ತು, ನನಗೆ ಸಾಫ್ಟ್ ಬಾಲಲ್ಲಿ ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಅದರಲ್ಲಿ ಆಗಲಿಲ್ಲ, ಅಂದರೆ ಕ್ಯಾಂಪ್ ಇರ್ತಿತ್ತು ಬಟ್ ನನಗೆ ಇನ್ಫಾರ್ಮೇಶನ್ ಸಿಗ್ತಿರ್ಲಿಲ್ಲ ಅಷ್ಟೇನು. ಬಟ್ ನನ್ನ ಫ್ರೆಂಡ್ ಕಾಜಲ್ ಮುಖಾಂತರ ನಂಗೆ ಹಿಂಗೆ ಬೇಸ್ಬಾಲ್ ಇಂಡಿಯಾ ಕ್ಯಾಂಪ್ ನಡೀತಾ. ಕಾಜಲ್ ಅಂತ ಹೇಳೋರು ಬೇಸ್ಬಾಲ್ ಆಡ್ತಾ ಇದ್ರಾ? ಬೇಸ್ಬಾಲ್ ಪ್ಲೇಯರ್ ಆಕ್ಚುಲಿ, ಆಂಧ್ರದಲ್ಲಿರುವಾಗ ಅವ್ರು ಬೇಸ್ಬಾಲ್ ಆಡ್ತಿದ್ರು. ಬಟ್ ನಮ್ಮ ಕೋಚ್ ಅವಳನ್ನ ಗೆಸ್ಟ್ ಪ್ಲೇಯರ್ ಆಗಿ ಕರ್ಕೊಂಡ್ರು ಆಳ್ವಾಸಿಗೆ. ಸೊ ಅವಳು MH ಆಡಿಗೆ ಜಾಯ್ನ್ ಆದ್ಲು. ಸೊ ನೀವು ಈ ಒಂದು ಬೇಸ್ಬಾಲ್ ಇಂಡಿಯಾ ಟೀಮ್ ರೆಪ್ರೆಸೆಂಟ್ ಆಗ್ಲಿಕ್ಕೆ ಕಾಜಲ್ ಕೂಡ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಗೋಪಿ ಸರ್ ಓಕೆ, ಮತ್ತೆ ನಾನು ಇಷ್ಟು ಬೆಳಿಲಿಕ್ಕೆ ನಿಮ್ಗೆ ಒಂದು ತುಂಬಾ ಸಪೋರ್ಟಿಂಗ್ ಆಗಿ ಈ ಒಂದು ತುಂಬಾ ಕಷ್ಟಗಳಿರುತ್ತದೆ. ಈಗ ಅದು ಹುಡುಗಿರಿಗೂ ಸಹ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಆಡಬೇಕು ತುಂಬಾ ಕಷ್ಟ ಇರುತ್ತೆ. ಅದು ನೀ ಒಂದು ಗ್ರಾಮೀಣ ಮಟ್ಟದಿಂದ ಹೋಗಿ ಆಳುವ ಶಿಕ್ಷಣದಲ್ಲಿ 3 ವರ್ಷ ಹೋಗಿ, ಯಾರು ನಿಮ್ಗೆ ತುಂಬಾ ಬೆನ್ನೆಲುಬಾಗಿ ನಿಂತಿದ್ರೆ? ಯಾರು ನಂಗೆ ಲಾಸ್ಟ್ ಇಯರ್ ಸೆಲೆಕ್ಷನ್ ಆದಾಗ ನಂಗೆ ಪಾಸ್ಪೋರ್ಟ್ ಮುಖಾಂತರ ಹೋಗ್ಲಿಕ್ಕೆ ಆಗ್ಲಿಲ್ಲ, ಮ್ಯಾಚ್ ಕೊರಿಯಾದಲ್ಲಿತ್ತು ವರ್ಲ್ಡ್ ಕಪ್. ಬಟ್ ನಾನು ಅಷ್ಟೇನು ಬೇಜಾರಾಗ್ಲಿಲ್ಲ, ನಮ್ಮ ಪಪ್ಪ ಅಂತಿದ್ರು ನೆಕ್ಸ್ಟ್ ಬೇರೆ ಅಂದ್ರೆ ಒಳ್ಳೆ ಅಪರ್ಚುನಿಟಿ ಸಿಗ್ಬೋದು ಆಡ್ಬೋದು ಅಂತ. ಬಟ್ ಅದೇ ನನ್ಗೆ ಅವ್ರು ಪ್ರೋತ್ಸಾಹ ಕೊಡ್ತಾ ಬಂದ್ರು, ನ್ಯಾಷನಲ್ಸ್ ಆಗ್ಲಿ ಬೇರೆ ಯಾವ ಮ್ಯಾಚಸ್ ಅಲ್ಲಿ ಅಷ್ಟೇ ಪ್ರೋತ್ಸಾಹ ಕೊಡ್ತಾ ಬಂದ್ರು ನಂಗೆ. ಸೊ ಅವ್ರ ಮುಖಾಂತರ ನಂಗೆ ಎಷ್ಟು ಹೋಗ್ಲಿಕ್ಕೆ ಅಪ್ಪ ಅಮ್ಮ ಅಂತಾನೆ ಅನ್ಬೋದು ನಂಗೆ. ಇಡೀ ಕರ್ನಾಟಕದಲ್ಲಿ ನೀವು ಒಬ್ಬರೇ ಸೆಲೆಕ್ಟ್ ಆಗಿದ್ದೀರ. ಈಗ ನಮ್ಮ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಕೂಡ ತುಂಬಾ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಈ ಒಂದು ಬೇಸ್ಬಾಲ್ಗೆ. ಅಲ್ಲಿ ಪಾಕಿಸ್ತಾನ ಜೊತೆ ಒಂದು ಮ್ಯಾಚ್ ಇತ್ತು ಅಲ್ವಾ ನಿಮಗೆ ಬೇಸ್ಬಾಲ್? ಈಗ ಕ್ರಿಕೆಟ್ ಆಗಲಿ ಹಾಕಿ ಆಗಲಿ ಪಾಕಿಸ್ತಾನ ಜೊತೆ ಒಂದು ಮ್ಯಾಚ್ ಅಂತ ಹೇಳುವಾಗ ಒಂದು ತುಂಬ ಜೋಶ್ ಎಲ್ಲ ಒಂದು ವಾರ್ ತರನೇ ಇರುತ್ತೆ. ಸೊ ನೀವು ಬೇಸ್ಬಾಲಲ್ಲಿ ಪಾಕಿಸ್ತಾನ ಜೊತೆ ಆಡಿದಂಥ ಅನುಭವ ಅದು ಯಾವ ರೀತಿ ಇತ್ತು ನಿಮಗೆ? ನಮಗೆ ಫಸ್ಟ್ ಮ್ಯಾಚ್ ಹಾಂಗ್ಕಾಂಗ್ ಜೊತೆ ಇಷ್ಟು, ಬಟ್ ನಾವು ಅಷ್ಟೇನು ಟೆನ್ಷನ್ ತಗೊಳ್ಳಿಲ್ಲ, ಹಾಂಗ್ಕಾಂಗ್ ಟೀಮ್ ಅಲ್ವಾ, ಹೋಮ್ ಟೀಮ್ ಅಲ್ಲಿದ್ದು. ಸೊ ನಾವು ಆಡಿದ್ವಿ ಅದ್ರ ಜೊತೆ. ದ ನೆಕ್ಸ್ಟ್ ಮ್ಯಾಚ್ ಪಾಕಿಸ್ತಾನ ತನ್ನುವಾಗ ಎಲ್ರಿಗೂ ಒಂಥರ ಜಿದ್ದು ಸ್ಟಾರ್ಟ್ ಆಯಿತು, ವಿನ್ ಆಗಬೇಕು, ನಾವು ಇವ್ರನ್ನ ಸೋಲಿಸ್ಬೇಕು. ಸೆಕೆಂಡ್ ಟೈಮ್ ಆಡ್ತಿದ್ವಿ ಪಾಕಿಸ್ತಾನ ಜೊತೆ, ಟೀಮ್ ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ನಾವು ಅವ್ರ ಜೊತೆ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸಲ್ಲಿ ಅವ್ರದ್ದು ಸ್ಕೋರ್ 3-0, ಇಂಡಿಯಾ 0 ಪಾಕಿಸ್ತಾನ್ 3 ಆಗಿತ್ತು. ಬಟ್ ನಮ್ಮವ್ರು ಚೆನ್ನಾಗಿ ಆಡಿ ಅವ್ರನ್ನ 6-9-3 ಅಲ್ಲಿ ಸೋಲಿಸಿದ್ರು. ಈ ಸೆಕೆಂಡ್ ಟೈಮ್ ವಿನ್ನಿಂಗ್ ಅಗೇನ್ಸ್ಟ್ ಪಾಕಿಸ್ತಾನ್. ಓಕೆ, ಈಗ ನಿಮ್ದು ನೆಕ್ಸ್ಟ್ ಏನ್ ಪ್ಲಾನ್ ಇದೆ? ನೆಕ್ಸ್ಟ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಿದೆ. ಈಗ ಏಷ್ಯಾ ಕಪ್ ಅಲ್ಲಿ ನಮ್ದು ವರ್ಲ್ಡ್ ಕಪ್ ಗೆ ಕ್ವಾಲಿಫೈ ಆಗಿದೆ. ಸೊ ಅದು ಆಸ್ಟ್ರೇಲಿಯಾದಲ್ಲಿ ಇದೆ, ಮೇ ಬಿ 2018 ಜಾನ್ ಅಲ್ಲಂದ್ರೆ ಫೆಬ್ರವರಿ ಸ್ಟಾರ್ಟ್ ಆಗ್ಬಹುದು. ಸೊ ಅದ್ರಲ್ಲಿ ಆಡ್ಬೇಕು ನನ್ನ ಮೇನ್ ಆಸೆ ಇದೆ. ಓಕೆ, ಈಗ ನೀವು ಮುಂದೆ ಬರುವಂತಹ ಈ ಒಂದು ಬೇಸ್ಬಾಲ್ ಅಲ್ಲಿ ಹುಡುಗಿರಿಗೆ ಯಾವ ತರ ಅವಕಾಶಗಳಿದೆ, ಮುಂಬರುವಂತ ಕ್ರೀಡಾಪಟುಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಲಾಸ್ಟ್ ಇಯರ್ ಇಂದ ಬೇಸ್ಬಾಲ್ ಇಷ್ಟ ತನಕ ಎಲ್ಲರೂ ಅನ್ಕೋಬಹುದು ಇಂಡಿಯಾ ಬೇಸ್ಬಾಲ್ ಗರ್ಲ್ಸ್ ಟೀಮ್ ಇದೆಯಾ ಅಂತ ಶಾಕ್ ಆಗ್ತಿತ್ತು. ಬಟ್ ಲಾಸ್ಟ್ ಇಯರ್ ಇಂದ ಇಂಡಿಯಾದಿಂದ ಗರ್ಲ್ಸ್ ಟೀಮ್ ಅನ್ನು ಸಹ ಕಳಿಸ್ತಿದ್ದಾರೆ ಇವಾಗ. ಸೊ ನೆಕ್ಸ್ಟ್ ಇಯರ್ ವರ್ಲ್ಡ್ ಕಪ್ ಆಗಿರ್ಬೋದು, ಈಗ 2020 ಟೋಕಿಯೋ ಒಲಿಂಪಿಕ್ ಸಹ ಬೇಸ್ಬಾಲ್ ಇನ್ಕ್ಲೂಡ್ ಆಗಿದೆ. ಸೊ ಐ ಥಿಂಕ್ ಈಗ ಎಲ್ರಿಗೂ ಅಪರ್ಚುನಿಟಿ ಸಿಗುತ್ತೆ ಅಂತ ಅನ್ಬೋದು ನಮಗೆ ಬೇಸ್ಬಾಲ್. ಈಗ ನಿಮ್ದು ಅಪ್ಪ ಅಮ್ಮ ಕುಟುಂಬದಲ್ಲಿ ಅದೇ ನಿಮ್ಮ ಊರಲ್ಲೆಲ್ಲ ಯಾವ ರೀತಿ ಈಗ ಒಂದು ಸಪೋರ್ಟಿಂಗ್ ಇದೆ? ಮೊದ್ಲಂತಂದ್ರೆ ಐಡೆಂಟಿಫಿಕೇಶನ್ ಇರ್ಲಿಲ್ಲ, ಯಾರು ಇವಳು ನಮ್ಮ ಊರಲ್ಲಿ ಆಗ್ಲಿ ಈಗ ಎಲ್ಲಾದ್ರಾಗ್ಲಿ ಕಾಲೇಜ್ ಅಲ್ಲಿ ಎಲ್ಲ ಅಷ್ಟೇ ಐಡೆಂಟಿಫಿಕೇಶನ್ ಇರ್ಲಿಲ್ಲ. ಬಟ್ ಇವಾಗ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ ಕೂಡ್ಲೆ ಪಪ್ಪ ಅಮ್ಮನಿಗೆ ಆದ್ರೆ ನಂಗಾಗ್ಲಿ ಎಷ್ಟೋ ಹೆಮ್ಮೆ, ಎಲ್ರು ಫೋನ್ ಮಾಡಿ ಕೇಳ್ತಿದ್ದಾರೆ ಹಿಂಗೆ ರೆಪ್ರೆಸೆಂಟ್ ಮಾಡ್ತಿದ್ದಾಳಲ್ಲ ಅಂತೇಳಿ. ಈಗ ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಅಂದ್ರೆ ಈಗ ಪ್ರೊ ಕಬಡ್ಡಿಯಲ್ಲಿ ಆಗಿರ್ಬೋದು, ರಿಯೋ ಒಲಿಂಪಿಕ್ಸ್ ಅಲ್ಲಿ ಆಗಿರ್ಬೋದು, ತುಂಬಾ ನ್ಯಾಷನಲ್ ಇಂಟರ್ನ್ಯಾಷನಲ್ ಹಲವು ತುಂಬಾ ಕ್ರೀಡಾಪಟುಗಳು ಆಡ್ತಾ ಇದ್ದಾರೆ. ನೀವು ಸಹ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ, ಆ ತರ ಆಳ್ವಾಸ್ ಒಳಗಡೆ ಏನಿದೆ ಅಲ್ಲಿ ಹೋದಂತ ಕ್ರೀಡಾಪಟುಗಳಿಗೆ ಯಾವ ತರ ಅಂತ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಅಂತ? ನಂಗೆ ಸ್ಟಾರ್ಟಿಂಗ್ ಜಾಯ್ನ್ ಆಗೋ ಒಂಥರ ಭಯ ಸ್ಟಾರ್ಟ್ ಆಗಿತ್ತು ಆಳ್ವಾಸ್ ಅಲ್ಲಿ ಹೆಂಗಿರ್ಬೋದು ಪ್ರಾಕ್ಟೀಸು ಆಗ್ಲಿ, ಅದ್ರದ್ದು ಟೈಮಿಂಗ್ಸ್ ಎಜುಕೇಶನ್ ಯಾವ ತರ ಇರ್ಬೋದು ಅಂತ ಭಯ ಸ್ಟಾರ್ಟ್ ಆಗಿತ್ತು. ಬಟ್ ಸ್ಟಾರ್ಟಿಂಗ್ ಡೇಸ್ ಹೋಗ್ತಾ ಸಾಫ್ಟ್ ಬಾಲ್ ಕಲೀಲಿಕ್ಕೆ ಸ್ಟಾರ್ಟ್ ಆದಾಗ ನಮ್ಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು. ಡೈಲಿ ಒಂದಿರೋ ಪ್ರಾಕ್ಟೀಸ್ ಇಲ್ಲ ಅಂತಂದ್ರೆ ಅಷ್ಟೇ ನಾಳೆ ತನಕ ವೇಟ್ ಮಾಡ್ಬೇಕಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಂತೇಳಿ ಆ ಥರ ಒಂಥರ ಉತ್ಸಾಹ ಇರ್ತಿತ್ತು ನಂಗೆ. ಸೊ ಇದೆಲ್ಲ ಸಾಧ್ಯ ಅಂತಂದ್ರೆ ಮೋಹನ್ ಆಳ್ವಾ ಸರ್ ಅವರು. ಸೊ ಅವ್ರ ಮುಖಾಂತರನೇ ಇಷ್ಟೊಂದು ಕ್ರೀಡಾಪಟುಗಳಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಿದ್ದಾರೆ, ಇಷ್ಟೊಂದು ಪ್ರೋತ್ಸಾಹ ಮಾಡ್ತಿರೋದ್ರಿಂದನೇ ಮಕ್ಕಳು ಇಷ್ಟೊಂದು ಬೆಳೀತಿದ್ದಾರೆ. ಇಷ್ಟೊಂದು ಅಂದ್ರೆ ಕಾಲೇಜಿಗಾಗ್ಲಿ ಮೋಹನ್ ಆಳ್ವರ್ಗೆ ಇಷ್ಟೊಂದು ಹೆಸರು ಬರಲಿ ಕಾರಣವೇ ಮೋಹನ್ ಆಳ್ವರ್ ಮತ್ತೆ ಕೋಚಸ್. ಓಕೆ, ಈಗ ಇಂಡಿಯಾ ಟೀಮ್ ಆಡ್ತಾ ಇದ್ದೀರಾ, ಈಗ ಆಲ್ರೆಡಿ ಆಡಿ ಬಂದಿದ್ದೀರಾ ನೀವು, ನೆಕ್ಸ್ಟ್ ಇನ್ನು ಟೋಕಿಯೋ ಒಲಿಂಪಿಕ್ಸಿಗೆ ಆಗಿರಲಿ, ಅದೇ ರೀತಿ ವರ್ಲ್ಡ್ ಕಪ್ ಆಸ್ಟ್ರೇಲಿಯಾ ಈ ಥರ ಎಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ನಿಮಗೀಗ ಇಂಡಿಯಾ ಟೀಮ್ ಆಡ್ತಾ ಇರಬೇಕಾದ್ರೆ ಬೇರೆ ಗೇಮ್ಗಳಿಗೆ ಇಂಟ್ರೆಸ್ಟ್ ತೋರಿಸ್ಬೇಕು, ಇಲ್ಲ ನಾನು ಬೇಸ್ಬಾಲ್ನೇ ಹೋಗಬೇಕು, ಇಲ್ಲ ಬೇರೆ ಗೇಮ್ನ, ಯಾಕೆಂದರೆ ನೀವು ಆಲ್ರೌಂಡರ್ ಆಗಿದ್ದೀರಾ, ಚಿಕ್ಕದಿಂದನೇ ಥ್ರೋ ಬಾಲ್ ಆಡ್ತಾ ಇದ್ದೀರಾ, ವಿರಾಜಪೇಟೆ ಕಾವೇರಿ ಕಾಲೇಜಲ್ಲಿ ಸ್ಟೇಟ್ ಲೆವೆಲ್ ಹಾಕಿ ಗೋಲ್ ಕೀಪರ್ ಆಗಿದ್ದೀರಾ, ಆಳ್ವಾಸಲ್ಲೇ ಸಾಫ್ಟ್ ಬಾಲ್ ಆಡಿದ್ದೀರಾ, ಹ್ಯಾಂಡ್ ಬಾಲ್ ಆಡಿದ್ದೀರಾ, ಶಟ್ಲ್ ಕೂಡ ಬ್ಯಾಡ್ಮಿಂಟನ್ ಕೂಡ ಆಡಿದ್ದೀರಾ, ಇದನ್ನೆಲ್ಲ ಬಿಟ್ಟು ಬೇಸ್ಬಾಲ್ಗೆ ಬಂದಿದ್ದೀರಾ, ನಿಮ್ಮ ಪ್ರಕಾರ ಯಾವ ಗೇಮ್ ನಿಮಗೆ ತುಂಬ ಕಂಫರ್ಟ್ ಆಗಿ, ಇಲ್ಲ ನಾನು
ಸಾಫ್ಟ್ ಬಾಲ್ ಮತ್ತೆ ಬೇಸ್ಬಾಲ್. ನಂಗೆ ಬೇರೆ ಗೇಮ್ ಆಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ, ಲೈಕ್ ನ್ಯಾಷನಲ್ಸ್ ಆಗ್ಲಿ, ಬಟ್ ನಂಗೆ ಅಷ್ಟೊಂದು ಚಾನ್ಸಸ್ ಸಿಗ್ತಿಲ್ಲ ಕ್ರಿಕೆಟ್ ಅಲ್ಲಿ ಆಗ್ಲಿ ಶಟಲ್ ಅಲ್ಲಿ ಆಗ್ಲಿ. ಬಟ್ ನಂಗೆ ಸಿಗ್ತಾ ಇರೋದು ಅಂತ ಈಗ ಸಾಫ್ಟ್ ಬಾಲ್ ಮತ್ತೆ ಬೇಸ್ಬಾಲ್ ಅಲ್ಲಿ ಮೇನ್ ನಂದು ಕಾನ್ಸಂಟ್ರೇಟ್ ಅದರಲ್ಲೇ ಮಾಡ್ತಿದ್ದೀನಿ. ನ್ಯಾಷನಲ್ಸ್ ಆಗ್ಲಿ ಇಂಟರ್ನ್ಯಾಷನಲ್ ಅದರಲ್ಲೇ ಪ್ರಿಪರೇಷನ್ ಮಾಡ್ತಿದ್ದೀನಿ. ಓಕೆ, ಆಳ್ವಾಸ್ ಅಲ್ಲಿ ನಿಮ್ದು ಪ್ರಾಕ್ಟೀಸ್ ಡೇಸ್ ಎಲ್ಲ ಯಾವ ತರ ಇತ್ತು, ಮತ್ತೆ ಅಲ್ಲಿ ನಿಮ್ ಜೊತೆ ಫ್ರೆಂಡ್ಸ್ ಗಳಿಗೆಲ್ಲ ಯಾವ ತರ ಸಪೋರ್ಟ್ ನಿಮ್ ಕೊಡ್ತಾ ಇದ್ರು, ಮತ್ತೆ ತರಬೇತಿದಾರ ಬಗ್ಗೆ ಎಲ್ಲ? ನಾನು ಸ್ಟಾರ್ಟಿಂಗ್ ಆಳ್ವಾಸ್ ಜಾಯ್ನ್ ಆದ ಸ್ಟಾರ್ಟಿಂಗ್ ಡೇನೆ ನಮ್ಗೆ ಸರ್ ಸಾಫ್ಟ್ ಬಾಲ್ ಬಗ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸಾಫ್ಟ್ ಬಾಲ್ ಜೊತೆ ಬಗ್ಗೆ ಟೀಚ್ ಮಾಡ್ತಿರ್ಲಿಲ್ಲ, ಅದ್ರ ಬದಲು ಟೆನ್ನಿಸ್ ಬಾಲ್ ಮತ್ತೆ ಸ್ಲಗ್ಗರ್ ಅದ್ರಲ್ಲಿ ನಮ್ಗೆ ಹೇಳ್ಕೊಡ್ತಿದ್ರು ಯಾವ ತರ ಆಡ್ಬೇಕು. ಫಸ್ಟ್ ಮೇನ್ ಅದ್ರದ್ದು ಕಾನ್ಸೆಪ್ಟ್ ಹೇಳ್ಕೊಡ್ತಿದ್ರು ಯಾವ ತರ ಆಡೋದು ಅಂತ. ಮತ್ತೆ ಸ್ಟಾರ್ಟಿಂಗ್ ಗ್ಲೌವ್ ಹಿಡಿಯುವಾಗ ಭಯ ಆಗ್ತಿತ್ತು ನಮ್ಗೆ, ಬಾಲ್ ಎಲ್ಲಾದ್ರೂ ಕಲೆಕ್ಟ್ ಮಾಡುವಾಗ ಬಾಲ್ ಎಳ್ದ್ರು ಏನಾದ್ರು ಆದ್ರೆ ಮುಖಕ್ಕಾದ್ರು ತಾಗಿ. ಬಟ್ ದ ಹೋಗ್ತಾ ಹೋಗ್ತಾ ಸಾಫ್ಟ್ ಬಾಲ್ ಮೇಲೆ ಪ್ರೀತಿ ಹೆಚ್ಚಾಯ್ತು ಆಡ್ಲಿಕ್ಕೆ. ಸೊ ಅದೇ ನಂಗೆ ಮೇನ್ ಅನ್ಬೋದು, ನಂಗೆ ಸಾಫ್ಟ್ ಬಾಲ್ ಆಗ್ಲಿ ಬೇಸ್ಬಾಲ್ ಆಗ್ಲಿ ಇಷ್ಟೊಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಕಾರಣವೇ ಅದು. ಆಳ್ವಾಸ್ ಅಲ್ಲಿ ಪ್ರಾಕ್ಟೀಸ್ ಟೈಮಿಂಗ್ಸ್ ಈಗ ಸಿಕ್ಸ್ ಟು ಏಟ್ ಅಂತಾಗಲಿ ಪ್ರಾಪರ್ ಟೈಮಿಂಗ್ಸ್, ಈಗ ಸಿಕ್ಸ್ ಟು ಸೆವೆನ್ ಮ್ಯಾಚಸ್ ಬಂದಾಗ ಸಿಕ್ಸ್ ಟು ಸೆವೆನ್ ವರ್ಕೌಟ್, ಸೆವೆನ್ ಟು ಏಟ್ ಪ್ರಾಕ್ಟೀಸ್. ಸೊ ಸಿಸ್ಟಮ್ಯಾಟಿಕ್ ಎಲ್ಲ ಪ್ರಾಕ್ಟೀಸ್ ಆ ಥರ ಇರ್ತಿತ್ತು, ಅದೊಂದು ಖುಷಿ ಆಗ್ತಿತ್ತು ನಂಗೆ ಆಡಲಿಕ್ಕೆ. ಬಡತನ ತನ್ನ ಸಾಧನೆಗೆ ಅಡ್ಡಿಯಾಗಬಾರದು ಎನ್ನುವ ನಿಟ್ಟಿನಲ್ಲಿ ಭವ್ಯಾಳ ತಂದೆ ಸಾಲ ಮಾಡಿ ಮಗಳನ್ನು ಚೀನಾಕ್ಕೆ ಕಳುಹಿಸಿದರು. ಹಳ್ಳಿಯಿಂದ ವಿದೇಶಿ ನೆಲದಲ್ಲಿ ಬೇಸ್ಬಾಲ್ ಆಡಿದ ಮೊದಲ ಕನ್ನಡತಿಯಾಗಿ ಭವ್ಯ ಮಿಂಚಿದ್ಲು. ತುಂಬಾ ಖುಷಿ ಆಗುತ್ತೆ, ಸಣ್ಣದಿಂದಲೇ ಸ್ಪೋರ್ಟ್ಸ್ ಅಲ್ಲಿ ಅವಳು ಹೋಗ್ತಾ ಇದ್ದಾಳೆ. ಅದರಿಂದ ಆಳ್ವಾಸ್ ಹೋಗ್ಬಿಟ್ಟು ಆಳ್ವಾಸಿಂದ ಈಗ ಬೆಂಗಳೂರು ಬಂದ್ಮೇಲೆ ನ್ಯಾಷನಲ್ ಆಡಿದ್ದಾಳೆ, ಆಮೇಲೆ ಈಗ ಹಾಂಗ್ಕಾಂಗ್ ಹೋಗಿ ಬಂದಿದ್ದಾಳೆ. ನಮಗೆ ಇನ್ನೂ ಸ್ವಲ್ಪ ತುಂಬಾ ಖುಷಿ ಆಗ್ತಾ ಇದೆ. ಅದ್ರ ಬಗ್ಗೆ ಅಂತ ಹೇಳಿದ್ರೆ ನಾವು ಈಗ ಇನ್ನೂ ಸ್ವಲ್ಪ ಈಗ ವರ್ಲ್ಡ್ ಕಪ್ ಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಮನಿ ಪ್ರಾಬ್ಲಮ್ ಬರುತ್ತೆ. ಈಗ ಇಷ್ಟರೊಳಗೆ ನಮ್ಮ ಕೈಯಲ್ಲಿ ಇದ್ದಿದ್ದು ಎಲ್ಲ ಇದು ಮಾಡಿ ಕಳಿಸಿದ್ದೀನಿ. ನೆಕ್ಸ್ಟ್ ಈಗ ವರ್ಲ್ಡ್ ಕಪ್ಗೆ ಹೋಗ್ಬೇಕು, ಒಲಿಂಪಿಕ್ಗೆ ಹೋಗ್ಬೇಕು. ಅಕಸ್ಮಿತ ಯಾರಾದರೂ ಸ್ಪಾನ್ಸರ್ ಮಾಡಿದರೆ ತುಂಬ ಒಳ್ಳೆಯದು. ಕೊಡಗಿಗೂ ಒಳ್ಳೆಯ ಹೆಸರಿದೆ, ಕರ್ನಾಟಕಕ್ಕೂ ಒಳ್ಳೆಯ ಹೆಸರಿದೆ. ಅದರಿಂದ ಇನ್ನೂ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಅವಳ ಆಟದಲ್ಲಿ ಯಾವುದು ಇಂಜೇರಿ ಇದಿಲ್ಲ. ಬರೀ ನ್ಯಾಷನಲಲ್ಲಿ ಇಲ್ಲಿ ಬರೀ ಸ್ಪೋರ್ಟ್ಸ್ ಬಗ್ಗೆ ಹೋಗ್ತಾ ಇದ್ಲು. ಆದರೆ ನಾನು ಒಂದೊಂದು ಟೈಮ್ ಬೈತಾ ಇದ್ದೆ ಅಂತ ಹೇಳಿದ್ರೆ ಒಂದ್ಸಲಿ ಈಗ ಒಂದು ನ್ಯಾಚುರಲ್ ಒಂದು ಇದಾಗಿದೆ. ಚಂಡೀಗಢಿಗೆ ಹೋದ್ರು ಇವಳು ಮತ್ತೆ ಇವಳ ಫ್ರೆಂಡ್ಸ್ ಹುಡುಗಿರು. ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಇದಾಗತ್ತೀಗ ನಂಗೆ ಆಗ್ತೋ ಇಲ್ವೋ ಆಗ್ತೋ, ನಾ ಬೈತಾ ಇದ್ದೆ ಇನ್ನು ದುಡ್ಡು ಕಟ್ಟು ಕಳ್ಸಕ್ ಆಗೋದಿಲ್ಲ, ಸುಮ್ಮನೆ ಹೋಗ್ತೀಯಾ ಗೌರ್ಮೆಂಟ್ ಅಂದ್ರೆ ಯಾವುದ್ರಲ್ಲಿ ದುಡ್ಡು ಬರೋದಿಲ್ಲ, ಒಟ್ರಾಸಿ ಹೋಗೋದು ಬರೋದು ನಮ್ಮ ಖರ್ಚಲ್ಲಿ ಹೋಗ್ಬೇಕು. ನನಗೆ ಅವಾಗ ತುಂಬಾ ಸಿಟ್ಟು ಬರ್ತಾ ಇತ್ತು, ಈಗ ತುಂಬಾ ಖುಷಿ ಆಗ್ತಾ ಉಂಟು. ಇನ್ನೂ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಮುಂದಕ್ಕೆ ಕಳ್ಸೋಣ, ಯಾರನ್ನು ಕಾಲು ಬೇಡದಿದ್ರು ನಮ್ಮ ಕೈಯಲ್ಲಿ ಆದಷ್ಟು ಇದು ಮಾಡೋಣ ಅಂತ ನಾನೊಂದು ಹೋಪ್ ಇಟ್ಕೊಂಡಿದ್ದೀನಿ. ಜನಗಳ ಸಹಾಯ ಏನಾದ್ರು ಸಿಕ್ಕಿದ್ರೆ ಇನ್ನೂ ತುಂಬ ಒಳ್ಳೇದಾಗುತ್ತೆ. ಈಗ ಗೌರ್ಮೆಂಟು ಅವರಿಗೆಲ್ಲ ಕಳಿಸಿದೀವಿ, ಈಗ ಹಂಗಾಗಿ ಹೋಗಿ ಬಂದ್ಮೇಲೆ ಅವರು ಸ್ವಲ್ಪ ಮನಸ್ಸಿಟ್ಟು ಏನಾದ್ರು ಸ್ವಲ್ಪ ಅವಳ ಅಕೌಂಟಿಗೆ ಏನಾದ್ರು ಇದು ಮಾಡಿದರೆ ನಮ್ಗೆ ಇನ್ನೂ ತುಂಬ ಸಂತೋಷ, ತುಂಬ ಖುಷಿ ಆಗ್ತದೆ. ಇನ್ನು ಹೆಚ್ಚು ಸಾಧನೆ ಮಾಡ್ತೀನಿ ಅಂತ ಮಾಡಲಿಕ್ಕೆ ಹೇಳ್ತೀನಿ. ಸದ್ಯ ಭವ್ಯ ಸೋಮವಾರಪೇಟೆಯ ಯಡವಾರೆಯವರ ಮನೆಯಲ್ಲಿ ನೆಲೆಸಿದ್ದಾರೆ. ಈ ಭವ್ಯಳ ಸಾಧನೆಯ ಬಗ್ಗೆ ಯಡವಾರೆ ಮನೆಯ ಮಾಲೀಕ ಸಂತಸ ವ್ಯಕ್ತಪಡಿಸಿದ್ದು ಹೀಗೆ. I've known her for the past 4 or 5 years now, 4 years, and I found her to be a very very enterprising child and a very loving child also, you know. I can only call her a child because that's what she has been to me here. A loving person, and I'm so happy that she pursued her studies as well as did this, you know. Really, I'm very, very proud of about her achievements. She has brought credit to our estate. Like, now I see the name of my estate coming in newspapers. And I was quite impressed, you know, the way she has spoken about her parents, the way she said, you know, that they have encouraged her a lot. And I'm happy for her. I'm happy for her. I can only wish her a beautiful, future. And I hope God will help her to fulfill all her dreams. God bless you, child. Thank you. ನೆಕ್ಸ್ಟ್ ಆಸ್ಟ್ರೇಲಿಯಾದಲ್ಲಿ ವರ್ಲ್ಡ್ ಕಪ್ ನಡೀತದೆ, ಅದೇ ರೀತಿ
ಒಲಿಂಪಿಕ್ಸ್ ಕೂಡ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಹೋಗ್ತಾ ಇದೆ? ನಂಗೆ ಪ್ರಿಪ್ರೇಷನ್ ತಂದ್ರೆ ಆಡೋದಾಗ್ಲಿ ಗೇಮ್ ಬಗ್ಗೆ ಅಷ್ಟೇನು ಫಿಟ್ನೆಸ್ ಬಗ್ಗೆ ನಂಗೆ ಏನು ಭಯ ಇಲ್ಲ, ನಾನು ಆಡ್ಕೋತೀನಿ. ಬಟ್ ನಂಗೆ ಪ್ರಾಬ್ಲಮ್ ಇರೋದು ಅಂತಂದ್ರೆ ಸಪೋರ್ಟಿಂಗ್ ಇಲ್ಲ ಆಕ್ಚುಲಿ. ಇಲ್ಲಿ ಈಗ ನೀವು ಚೈನಾಗೆ ಹೋದಾಗ್ಲೂ ಸಹ ನಿಮ್ಮ ಅಪ್ಪ ಅಮ್ಮನೆ ದುಡ್ಡೆಲ್ಲ ಕಷ್ಟಪಟ್ಟು ಹೋಗಿದ್ರಿ, ಈಗ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮುಂದೆ? ನೀವೊಂದು ಛಲ ಇದ್ದೀರಾ ಸಾಧಿಸಬೇಕು ಇದಿದೆ, ಯಾವ ರೀತಿ? ಅಂದರೆ ನನಗೆ ಮೇನ್ ಈಗ ಕರ್ನಾಟಕ ಸರ್ಕಾರ ಆಗಲಿ ಯಾರಾದರೂ ಸಪೋರ್ಟಿಂಗ್ ಸಿಕ್ಕಿದ್ರೆ ನನ್ನ ಗೇಮಲ್ಲಿ ನಂಗೆ ಅಷ್ಟೇನು ಭಯ ಇಲ್ಲ, ಆಡಲ್ಲ ಅಂತೇನಿಲ್ಲ. ನನ್ನ 100% ಎಫರ್ಟ್ ನಾನು ಕೊಟ್ಟು ನನ್ನ ದೇಶಕ್ಕೆ ಒಳ್ಳೆ ಹೆಸರು ತಗೊಂಡ್ಕೊಡ್ತೀನಿ. ಓಕೆ, ಮತ್ತು ಈ ಒಂದು ಆಳ್ವಾಸ್ ವಿದ್ಯಾರ್ಥಿಯಾಗಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತುಂಬ ಮಕ್ಕಳು ಆಳ್ವಾಸಿಂದ ತಲುಪಿದ್ದಾರಲ್ಲ, ತುಂಬ ಇಂಟರ್ನ್ಯಾಷನಲ್ ಅವರೆಲ್ಲ ಇದ್ದಾರೆ. ಒಂದು ಆಳ್ವಾಸ್ ವಿದ್ಯಾರ್ಥಿಯಾಗಿ ಮತ್ತೊಬ್ಬರು ಕೂಡ ನಮ್ಮ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದೀರಾ, ಏನು ಅನಿಸ್ತಾ ಇದೆ ಆಳ್ವಾಸ್? ತುಂಬಾ ಖುಷಿ ಆಗುತ್ತೆ. ಅಂದರೆ ಆಳ್ವಾಸ್ ಸ್ಟೂಡೆಂಟ್ ಆಗಿ ಈ ಥರ ಇಂಡಿಯಾ ರಿಪ್ರೆಸೆಂಟ್ ಮಾಡುವಂತಂದ್ರೆ ಎಲ್ರಿಗೂ ಹೆಮ್ಮೆ ವಿಷಯ ಅಂತ ಅನ್ಬೋದು. ಇದರಿಂದ ನಮ್ಮ ಆಳ್ವಾಸಿನ ಅಧ್ಯಕ್ಷರಾದ ಮೋಹನ್ ಆಳ್ವರಿಗೆ ತುಂಬಾ, ಹಾಗೂ ಕೋಚಸ್ಸಿಗಾಗಲಿ, ನನ್ನ ಫ್ರೆಂಡ್ಸ್ ಅಪ್ಪ ಅಮ್ಮನಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾವೇರಿ ಕಾಲೇಜಿನಲ್ಲಿ ಭವ್ಯಾಳ ಜೊತೆ ಹಾಕಿ ತಂಡವನ್ನು ಪ್ರತಿನಿಧಿಸಿದ್ದ ವೈಶಾಖ್ ಭವ್ಯಾಳ ಬಗ್ಗೆ ಹೇಳಿದೇನೆಂದ್ರೆ, ನನಗೆ ಭವ್ಯನ ಒಂದು 7-8 ವರ್ಷದಿಂದ ಪರಿಚಯ ಇದೆ. ಪಿ ಯು ಸಿಯಲ್ಲ ನಾವು ಒಟ್ಟಿಗೆ ಓದಿದ್ದೆವು, ನಾವು ಒಟ್ಟಿಗೆ ಹಾಕಿ ಆಡ್ತಾ ಇದ್ವಿ ಪಿ ಯು ಸಿಯಲ್ಲಿ. ನಾನು ಅವಳು ಹಾಕಿಯಲ್ಲಿ ಮುಂದೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಈಗ ತುಂಬ ಆಶ್ಚರ್ಯ ಆಗ್ತಾ ಇದೆ, ಅದು ಬೇರೆ ಅವಳು ಬೇಸ್ಬಾಲ್ಗೆ ಸೆಲೆಕ್ಟ್ ಆಗಿರೋದು. ಓಕೆ, ಚೀನಾಕ್ಕೆ ಹೋಗಿ ಆಡಿ ಬಂದಿದ್ದಾಳೆ ಬೇಸ್ಬಾಲ್ನ. ಅವಳನ್ನ ನಾನು ಪಿ ಯು ಸಿಯಲ್ಲಿ ಕ್ಲಾಸ್ ರೂಮಲ್ಲಿ ನೋಡೋದಕ್ಕಿಂತ ಜಾಸ್ತಿ ನಾನು ಅವಳನ್ನ ಗ್ರೌಂಡಲ್ಲೇ ನೋಡಿದ್ದು. ನೆಕ್ಸ್ಟ್ ಆಸ್ಟ್ರೇಲಿಯಾದಲ್ಲಿ ಬೇಸ್ಬಾಲ್ ವರ್ಲ್ಡ್ ಕಪ್ ಆಗ್ತಾ ಇದೆ, ಹಾಗೆಯೇ ಒಲಿಂಪಿಕ್ಸ್ ಕೂಡ ನಡೀತಾ ಇದೆ. ಇದೆರಡಕ್ಕೂ ಭವ್ಯ ಸೆಲೆಕ್ಟ್ ಆಗ್ತಾಳೆ ಅಂತನೋ ನಂಬಿಕೆ ನನ್ನ ಹತ್ರ ಇದೆ, ಅವಳಿಗೂ ಒಂದು ನಂಬಿಕೆ ಇದೆ. ಆದರೆ ಎಂತ ಅಂತ ಹೇಳಿದ್ರೆ ಅವಳಿಗೊಂದು ಸಪೋರ್ಟ್ದ ಅವಶ್ಯಕತೆ ಇದೆ. ಭವ್ಯನ ಹತ್ರ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ. ನಾನು ನೋಡಿರೋ ಪ್ರಕಾರ ಅವಳು ಒಂದು ಒಳ್ಳೆ ಡೆಡಿಕೇಟೆಡ್ ಸ್ಪೋರ್ಟ್ಸ್ ಪರ್ಸನ್, ಗ್ರಾಮೀಣ ಮಟ್ಟದಿಂದ ಬಂದ ಒಂದು ಕ್ರೀಡಾಪಟು ಕೂಡ ಅವಳು. ಹೌದು, ಅವಳು ಇಂಡಿಯಾಕ್ಕೆ ಬೇಸ್ಬಾಲಲ್ಲಿ ಒಂದು ಖಂಡಿತವಾಗ್ಲೂ ಒಂದು ಒಳ್ಳೆ ಹೆಸರು ತಂದ್ಕೊಡ್ತಾಳೆ. ಭವ್ಯನಿಗೆ ಎಲ್ಲರೂ ಎಲ್ಲ ರೀತಿ ಸಪೋರ್ಟ್ ಮಾಡಲಿ, ಅವಳಿಗೊಂದು ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಸ್ಪೋರ್ಟ್ಸಲ್ಲಿ. ಅವಳು ಇನ್ನು ಮುಂದಕ್ಕೆ ಇದೇ ಥರ ಮಿಂಚ್ತಾ ಇರಲಿ. ಆಲ್ ದ ಬೆಸ್ಟ್ ಭವ್ಯ. ಭವ್ಯ, ಈಗ ನೆಕ್ಸ್ಟ್ ವರ್ಲ್ಡ್ ಕಪ್ಪಲ್ಲೂ ಸಹ ನೀವು ಆಡಲಿ, ಅದೇ ರೀತಿ ಆಸ್ಟ್ರೇಲಿಯಾದಲ್ಲಿ ನಡೆಯುವಂತಹ ವರ್ಲ್ಡ್ ಕಪ್, ಅದೇ ರೀತಿ ಒಲಿಂಪಿಕ್ಸ್ ಕೂಡ ನೀವು ಭಾಗಿಯಾಗಲಿ, ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆ ಹೆಸರು ತರಲಿ ಎಂದು ನಾವು ಆಶಿಸ್ತಾ ಇದ್ದೇವೆ. ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನೋಡಿದ್ರಲ್ಲೋ ವೀಕ್ಷಕರೇ, ಕೊಡಗು ಜಿಲ್ಲೆಯ ಗ್ರಾಮೀಣ ಮಟ್ಟದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಆಳ್ವಾಸಿಗೆ ಬಂದು ಇಂದು ನಮ್ಮ ಭಾರತ ತಂಡವನ್ನು ಪ್ರತಿನಿಧಿಸಿದ್ದಾರೆ ಭವ್ಯ. ಭವ್ಯಗೆ ಅದೆಷ್ಟು ಅವಕಾಶಗಳು ಲಭಿಸಿದೆ, ಆದರೆ ಪ್ರೋತ್ಸಾಹದ ಕೊರತೆ ಕಂಡುಬರುತ್ತಿದೆ. ಭವ್ಯಾಳ ಮುಂದಿನ ಜೀವನ ಒಲಿಂಪಿಕ್ಸ್ ಆಗಿರಲಿ, ಅದೇ ರೀತಿ ವರ್ಲ್ಡ್ ಕಪ್ ಆಗಿರಲಿ, ಆಸ್ಟ್ರೇಲಿಯಾದಲ್ಲಿ ನಡೆಯುವಂಥ ವರ್ಲ್ಡ್ ಕಪ್ಗೆ ಸಹ ಭವ್ಯಾಳಿಗೆ ಅವಕಾಶ ಲಭಿಸಲಿ, ಅವಳ ಜೀವನ ಉತ್ತಮವಾಗಿ ಸಾಗಲಿ ಎಂಬುದೇ ನಮ್ಮೆಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಆಶಿಫ್ ಮಡಿಕೇರಿ.